ಎಲ್ರಿಗೂ ನಮಸ್ಕಾರ. ಕಳೆದ ತಿಂಗಳು ನೋಡೋ ಸಕ್ಕಿನಲ್ಲಿ ನಾವು ಪಂಚಾಯತಿಯಿಂದಾಗೋ ಉಪಯೋಗ ಏನು, ಹಂಗೆ ಶೌಚಾಲಯ ಕಟ್ಟಿಸ್ಕೋಬೇಕಾದ್ರೆ ಪಂಚಾಯತಿಯಿಂದ ಏನೇನು ಸೌಲಭ್ಯಗಳವೆ ಪದ ಬೇರೆ ನೋಡ್ದೋ. ಈ ಸಲನೂ ಸುಮಾರಷ್ಟು ಮಾಹಿತಿಗಳನ್ನ ನಿಮಗೋಸ್ಕರ ತಂದಿರೋ ನೋಡೋ ಸಕ್ಕಿ ನಿಮ್ಮೆಲ್ಲರನ್ನೂ ಸ್ವಾಗತ ಕೋರ್ತಾ. ಈ ಸಲ ನಮ್ಮ ನೋಡೋ ಸಕ್ಕಿನಲ್ಲಿ ನಮ್ಮ ಡಾಕ್ಟ್ರು ಮಾತಾಡೋರೆ, ಹಂಗೆ ಅಕ್ಕಪಕ್ಕ ಬೆಳೆಯೋ ಲೋಳೆ ಸರದಿಂದ ಏನೇನು ಉಪಯೋಗ ಆಯ್ತದೆ, ನಮ್ಮ ಹೆಣ್ಮಕ್ಳು ಮಾಡಿರೋ ಸಾಧನೆ ಬಗ್ಗೆ ಕುಟ್ಟಿರ ಮಕ್ಕನ ಪದಾನು ಕೇಳ್ಕೊಂಡು ಪ್ರಕ್ರಿಯೆ ಸಂಸ್ಥೆಯವ್ರು ಮಾಡಿರೋ ಕೆಲ್ಸ ಇದನ್ನೆಲ್ಲ ಈ ಸಲ ನಮ್ ನೋಡೋ ಸಕ್ಕಿ ತಂದವಳೆ. ಮೊದ್ಲಿಗೆ ನಮ್ ಡಾಕ್ಟರ್ ಮೇಡಮ್ ಏನಂದವ್ರೆ ಅಂತ ನೋಡ್ಕೊಬರವ ಬನ್ನಿ. ನನ್ನ ಹೆಸರು ಡಾಕ್ಟರ್ ಹೆಚ್ ಆರ್ ಮಣಿಕರ್ಣಿಕಾ ಅಂತ. ನಾನು ಕೆ ಆರ್ ಆಸ್ಪತ್ರೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಜಾಸ್ತಿ ಕೆಲಸ ಮಾಡಿರೋದು. ನಾನು ಮಹಿಳೆಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಈಗ ಪ್ರಕೃತಿ ನಮಗೆ ಈ ಒಂದು ಮಹಿಳೆ ಸ್ಥಾನ ಕೊಟ್ಟಿರೋದೇ ಒಂದು ಹೆಚ್ಚು. ಯಾಕೆ ಅಂತಂದರೆ ಎಲ್ಲರ ಪ್ರೀತಿ ನಮ್ಮ ಮೇಲೆ ಇರುತ್ತೆ, ನಮ್ಮ ಒಂದು ಕುಟುಂಬ ನಮ್ಮ ಮೇಲೆ ಒಂಥರ ನಿಂತಿರುತ್ತೆ. ಅದನ್ನು ನಾವು ತುಂಬ ಚೆನ್ನಾಗಿ ನಿರ್ವಹಿಸಬೇಕು. ತಂದೆ ತಾಯಿಗಳು ಗಂಡು ಹೆಣ್ಣು ಅಂತ ಖಂಡಿತ ತಾರತಮ್ಯ ಪಡಬಾರ್ದು. ಅವ್ರಿಗೇನು ಅಂತ ಹೇಳಿದರೆ ಗಂಡು ಮಗನೇ ನಾನು ನೋಡ್ಕೊಳ್ಳೋದು ಅಂತ. ಇದು ಏನು ಅಂತ ಹೇಳಿದರೆ, ಇತ್ತೀಚಿನಗಳಲ್ಲಿ ನಾನು ನೋಡೋದಾಗಿದ್ದರೆ ಹೆಣ್ಣು ಮಕ್ಕಳೇ ಜಾಸ್ತಿ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದು ಮಾಡೋದು. ಹಾಗಾಗಿ ಇವರು ತಾರತಮ್ಯ ಬಿಡಬೇಕು. ವಿದ್ಯಾಭ್ಯಾಸ ಮತ್ತು ಆರ್ಥಿಕ ಸ್ವಾವಲಂಬನೆ ಇಬ್ರಿಗೂ ಒಂದೇ ಥರ ಅವರನ್ನು ಮಾಡಬೇಕು. ಆಗೇನಾಗುತ್ತೆ, ಹೆಣ್ಮಗಳಿಗೂ ಒಂದು ಬೆಂಬಲ ಸಿಗುತ್ತೆ. ಆರ್ಥಿಕವಾಗಿ ಅವಳು ಸಬಲಳಾದರೆ ಏನಾಗುತ್ತೆ, ಅವಳಿಗೆ ಧೈರ್ಯ, ಆತ್ಮವಿಶ್ವಾಸ, ಇನ್ನು ಮಾಡ್ತಾಯಿರೋ ಕೆಲಸನ ಇನ್ನೂ ಹೆಚ್ಚಿನ ದಕ್ಷತೆ ಮೇಲೆ ಮಾಡ್ತಾಳೆ. ನೋಡಿ, ಮಗು ಗಂಡೋ ಹೆಣ್ಣೋ ಅಂತ ಡಿಸೈಡ್ ಮಾಡಬೇಕಾದ್ರೆ, ಈ ಫಲವತ್ತತೆ ಆಗಬೇಕಾದ್ರೆ ಗಂಡಸಿನಿಂದ ಎಕ್ಸ್ ಕ್ರೋಮೊಸೋಮ್ ಬಂದಿದೆಯೋ ಅಥವಾ ವೈ ಕ್ರೋಮೊಸೋಮ್ ಬಂದಿದೆಯೋ ಅದು ಒಂದು ಗಣನೆ ಮಾಡಬೇಕಾಗತ್ತೆ. ನೋಡಿ, ಇದು ಗಂಡಸು, ಇದು ಹೆಂಗಸು, ಇಬ್ಬರಲ್ಲೂ 23 ವರ್ಣತಂತುಗಳಿರುತ್ತವೆ. ಈ ಗಂಡಸಿಂದರಲ್ಲಿ ಎಕ್ಸ್ ವೈ ಅಂತ ಕ್ರೋಮೊಸೋಮ್ ಇರುತ್ತೆ, ಹೆಂಗಸ್ನಲ್ಲಿ ಎಕ್ಸ್ ಎಕ್ಸ್. ಫಲವತ್ತತೆ ಫರ್ಟಿಲೈಸೇಷನ್ ಆಗುವಾಗ ಗಂಡಸಿಂದು ವೈ ಕ್ರೋಮೊಸೋಮ್ ಮಗುವಿಗೆ ಬಂದರೆ ಹೆಂಗಸಿನಲ್ಲಿ ಎಲ್ಲದಕ್ಕೂ ಪ್ರತಿ ಒಂದು ಸಲಿನೂ ಇದು ಎಕ್ಸೇ ಬರುತ್ತೆ, ಗಂಡಸಲ್ಲಿ ಮಾತ್ರ ಇದು ವೈ ಇರುವಂಥದ್ದು. ಈ ವೈ ಕ್ರೋಮೊಸೋಮ್ ಬಂದಾಗ ಹೆಂಗಸಿಂದು ಎಕ್ಸ್ ಸೇರಿ ಎಕ್ಸ್ ವೈ ಕ್ರೋಮೊಸೋಮ್ ಆಗುತ್ತೆ. ಇದು ಆಗ ಗಂಡು ಮಗು ಹುಟ್ಟುತ್ತೆ. ಗಂಡಸಿನ ಒಂದು ವರ್ಣತಂತುಲಿ ಎಕ್ಸ್ ಬಂದಾಗ ಹೆಣ್ಣಿಂದು ಕೂಡ ಎಕ್ಸ್ ಸೇರಿ ಆಗ ಹೆಣ್ಣು ಮಗು ಹುಟ್ಟುತ್ತೆ. ಎಕ್ಸ್ ಎಕ್ಸ್ ಅಂದರೆ ಗಂಡು ಮಗು ಹುಟ್ಟಬೇಕಾದ್ರೆ ಎಕ್ಸ್ ವೈ, ಹೆಣ್ಣು ಮಗು ಹುಟ್ಟಬೇಕಾದ್ರೆ ಎಕ್ಸ್ ಎಕ್ಸ್. ಗಂಡು ವರ್ಣತಂತುನಲ್ಲಿ ಈ ವೈ ಬಂದಾಗ ಮಾತ್ರ ಇಲ್ಲಿ ಗಂಡು ಮಗು ಹುಟ್ಟುತ್ತೆ. ಹಾಗಾಗಿ ಈ ಗಂಡು ಮಗು ಆಗೋದಕ್ಕೆ ಗಂಡಸಿನ ಒಂದು ವರ್ಣತಂತು ಇದೇ ಮುಖ್ಯ. ಹೆಣ್ಮಗು ಆದರೆ ಮಹಿಳೆಯೇ ದೂಷಿಸೋದು, ನಿನ್ನ ಮಗು ಹೆಣ್ಮಗುನೇ ಹೆರ್ತಾ ಇದೆಯಾ, ಇನ್ನೊಂದು ಮದುವೆ ಮಾಡಿಬಿಡ್ತೀನಿ ಅಂತ. ಆದರೆ ನಿಜವಾಗಿ ಇರೋ ವಿಚಾರ ಏನು ಅಂತ ಹೇಳಿದ್ರೆ, ಗಂಡು ಮಗುನೋ ಹೆಣ್ಮಗುನೋ ಅಂತ ಡಿಸೈಡ್ ಮಾಡೋದೇ ಗಂಡಸಿನ ಕ್ರೋಮೊಸೋಮು. ಆದರೂ ದೂಷಣೆ ಮಾತ್ರ ಈ ಹೆಣ್ಮಗಳಿಗೇನೆ ಬರುತ್ತೆ. ನೋಡಿ, ಹೆಣ್ಣು ಮಕ್ಕಳಿಂದನೇ ಈ ಪ್ರಪಂಚ ಮುಂದುವರಿತಾ ಇರೋದು. ಹೆಣ್ಣು ಮಕ್ಕಳಿಂದನೇ ಪ್ರತಿಯೊಂದು. ಈಗ ಒಂದು ಮನೆ ಅಂತಲೇ ಇಟ್ಕೊಳ್ಳಿ, ಮನೆಯಲ್ಲಿ ಒಂದು ತಾಯಿ ಇಲ್ಲದೇ ಇದ್ದರೆ ಏನಾಗ್ತಾಯಿತ್ತು, ಗಂಡನಿಗೆ ಹೆಂಡತಿ ಇಲ್ಲದೇ ಇದ್ದರೆ ಏನಾಗ್ತಿತ್ತು. ಹಾಗಾಗಿ ಹೆಣ್ಣಿನ ಒಂದು ಪ್ರಾಮುಖ್ಯತೆ ತುಂಬ ಜಾಸ್ತಿ. ಸಂತಾನಾಭಿವೃದ್ಧಿ ಅಂತಂದರೆ ಹೆಣ್ಣು ಮಗಳಿಗೆ ಪ್ರಕೃತಿ ಕೊಟ್ಟಿರುವಂಥದ್ದು ಒಂದು ಸಂತಾನಾಭಿವೃದ್ಧಿ. ಇದು ಯಾವಾಗ ಶುರುವಾಗುತ್ತೆ ಅಂತ ಹೇಳಿದರೆ, ಸುಮಾರು ಪ್ರೌಢಾವಸ್ಥೆ 10-17 ವರ್ಷದ ಒಳಗಡೆ ಆ ಹುಡುಗಿ ಋತುಮತಿಯಾಗುತ್ತೆ. ಋತುಮತಿಯಾಗುವಾಗ ದೈಹಿಕ ಬದಲಾವಣೆಗಳು ಮತ್ತು ಮಾನಸಿಕ ಬದಲಾವಣೆಗಳಾಗುತ್ತೆ. ಅವಳಿಗೆ ಒಳ್ಳೆಯ ಆಹಾರಗಳು ತಗೋಬೇಕು. ಈ ಋತುಚಕ್ರ ಇದನ್ನು ಹೇಗೆ ತಗೋಬೇಕು ಅಂತ ಹೇಳಿದರೆ, ಇದು ಸಾಮಾನ್ಯ ಮೂತ್ರ ವಿಸರ್ಜನೆಗೆ ಹೇಗೆ ಒಂದು ನಾವು ಇದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು ಅಂತ ತಗೊಳ್ತೀವೋ, ಇದನ್ನು ಹಾಗೆ ತುಂಬ ವೈಭವನೂ ಇಲ್ಲ ಅಥವಾ ತುಂಬ ನಿಕೃಷ್ಟನೂ ಇಲ್ಲ, ಆ ಥರ ತಗೋಬೇಕು. ಈ ಮುಟ್ಟಾದಾಗ ಸೌಕರ್ಯಗಳು ಅಂದರೆ ಆ ಮುಟ್ಟಿನ ಸಂದರ್ಭದಲ್ಲಿ ಸ್ವಲ್ಪ ಹೊಟ್ಟೆ ನೋವು ಬರೋದು ಅದೆಲ್ಲ ಆಗುತ್ತೆ. ಅಂಥದ್ರಲ್ಲಿ ಸ್ವಲ್ಪ ವಿಶ್ರಾಂತಿ, ಒಳ್ಳೆಯ ಆಹಾರ ಅದನ್ನು ಕೊಡಬೇಕು. ಆದರೆ ಕೆಲವರು ಮನೆಯಲ್ಲಿ ಹಳ್ಳಿನಲ್ಲಿ ಜಾಸ್ತಿ ಏನು ಮಾಡ್ತಾರೆ ಅಂದರೆ, ದೊಡ್ಡವಳಾಗ್ಬಿಟ್ರೆ ಅವಳಿಗೆ ಮದುವೆ ಮಾಡಿಬಿಡಬೇಕು ಅಂತಂದ್ಬಿಟ್ಟು ಮದುವೆ ಮಾಡೋಕ್ಕೆ ಯೋಚನೆ ಮಾಡ್ತಾರೆ ಹೊರತು ವಿದ್ಯಾಭ್ಯಾಸನ ಮುಂದುವರ್ಸೋಕ್ಕೆ ನೋಡಲ್ಲ. ಆಮೇಲೆ ತಾರತಮ್ಯ, ಈಗ ಹೆಣ್ಣು ಮಗಳಾದರೆ ಅವಳಿಗೆ ಮುಂದಿನ ಮನೆಗೆ ಹೋಗೋಳು ಅವಳಿಗೇನು ಅಂತ ಆ ಥರ ಮಾಡಬಾರ್ದು.
ಈಗ ಒಂದು ಚಿಕ್ಕ ವಯಸ್ಸಿನಲ್ಲಿ ಹದಿಹರೆಯದ ವಯಸ್ಸಿನಲ್ಲಿ ಮಾನಸಿಕ ಬದಲಾವಣೆಗಳಾಗ್ತಾ ಇರುತ್ತೆ, ಅವಳಿಗೆ ಪ್ರಬುದ್ಧತೆ ಇರೋದಿಲ್ಲ. ಈ ಮದುವೆ ಅಂತಂದರೆ ಮದುವೆ ಆಗಿ ಗಂಡನ ಮನೆಗೆ ಹೋದರೆ ವೈವಾಹಿಕ ಜೀವನ ಅಂದ್ರೇನು, ನನ್ನ ಅತ್ತೆ ಮಾವ ಆ ಪರಿಸರದಲ್ಲಿ ನಾನು ಹೇಗೆ ನಾನು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋ ಪ್ರಬುದ್ಧತೆ ಆಗಿನ್ನೂ ಆ ಹುಡುಗಿಗೆ ಬಂದಿರೋದಿಲ್ಲ. ಅದ್ರ ಜೊತೆಗೆ ಅದೊಂದು ಮಗು ಬೇರೆ ಆಗಿಬಿಟ್ರೆ ಆಡೋ ಕೂಸು ಜೊತೆಗೆ ಕಾಡೋ ಕೂಸು ಅಂತ ಅವಳ ಜೀವನ ಭಾಳ ತೊಂದರೆಗೆ ಸಿಕ್ಕಾಕೊಳ್ಳುತ್ತೆ. ಮಹಿಳೆಗೆ ಮೊದಲು ಆತ್ಮವಿಶ್ವಾಸ ಬೇಕು, ಅಂದರೆ ನಾನು ಎಲ್ಲಿ ಹೋದರೂ ಜಯಿಸ್ಕೊಂಬರ್ತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ತೀನಿ, ನಾನು ಕುಟುಂಬಕ್ಕೆ ಮತ್ತು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತೀನಿ ಅನ್ನೋ ಒಂದು ದೃಢ ನಿರ್ಧಾರ ಇರಬೇಕು. ಜೊತೆಗೆ ಕುಟುಂಬದವರು ಇದಕ್ಕೆ ಬೆಂಬಲ ಕೊಟ್ಟರೆ ತುಂಬಾ ಒಳ್ಳೆಯದು. ಅಕ್ಕ, ಹಂಗಾರೀಗ ನಮ್ಮ ಮನೆ ಸುತ್ತಮುತ್ತನೇ ಬೆಳೆಯೋ ಲೋಳೆ ಸರ ಏನೇನ್ ಕೆಲಸ ಮಾಡ್ದದು ಅಂತ ನೋಡ್ಕೊ ಬಂದ್ಬಿಡವ, ಬಂದ್ರಕ್ಕ ಮತ್ತೆ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರೇಷ್ಮಾ ಶಾಹಿನ್ ಅಂತ, ನಾನು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದೀನಿ. ಇವತ್ತು ಇದೇ ಥರ ಒಂದು ಗಿಡಮೂಲಿಕೆ ನಾನು ನಿಮಗೆ ಹೇಳೋಕ್ಕೆ ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನೀವು ನೋಡಿರಬಹುದು, ಇದು ಇದಕ್ಕೆ ಹೇಳ್ತಾರೆ ಲೋಳೆ ಸರ ಅಂತ. ಮೊದಲನೇದಾಗಿ ನಮ್ಮ ಸೌಂದರ್ಯವನ್ನು ಹೇಗೆ ಇದರಿಂದ ಹೆಚ್ಚಿಸ್ಕೋಬಹುದು ಅನ್ನುವಂಥದ್ದು ಒಂದು ಇದನ್ನು ಬ್ಯೂಟಿ ಟಿಪ್ಪನ್ನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಮಂದವಾದ ಎಲೆ ಇದು. ಇದನ್ನು ನಾವು ಬುಡದಿಂದನೇ ಒಂದು ಕತ್ತಿಯ ಸಹಾಯದಿಂದ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲಿ ಇದರ ಮೂಲದಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಮುಳ್ಳಿನ ಥರ ಇರುತ್ತೆ. ಇದನ್ನೆಲ್ಲ ಫಸ್ಟ್ ತೆಗೆದು ಬಿಡೋಣ. ನೀವು ಇದನ್ನು ತರಕಾರಿ ಹೇಗೆ ಹೆಚ್ಚುತ್ತೀರಾ ಮನೇಲಿ ಅದೇ ಥರ ಇದನ್ನು ಸುಲಭವಾಗಿ ನೀವು ಹೆಚ್ಕೋಬೋದು. ಎಷ್ಟು ರಸ ಇದೆ ಇದರಲ್ಲಿ, ಇದನ್ನು ಡೈರೆಕ್ಟಾಗಿ ನಾವು ಇದನ್ನು ನಮ್ಮ ಚರ್ಮಕ್ಕೆ ಹಿಂಗೆ ಹಚ್ಕೋಬಹುದು. ಸೊ ಇದು ಒಂದು ಕ್ರೀಮಿನ ರೀತಿ ಇರುತ್ತೆ. ಇದನ್ನು ಹಚ್ಕೊಂಡು 15 ನಿಮಿಷ ಬಿಟ್ಟು ತಣ್ಣೀರಲ್ಲಿ ಇದನ್ನು ತೊಳಿಬಹುದು. ಇದರಿಂದ ಉಪಯೋಗ ಏನು ಅಂತ ಹೇಳಿದರೆ, ನಾವು ಈಗ ಹೊರಗಡೆಯಿಂದ ಮನೆ ಒಳಗಡೆ ಬರ್ತೀವಿ, ತುಂಬ ಬಿಸಿಲಿರುತ್ತೆ, ಆವಾಗ ದಾಹ ಆಗ್ತಾ ಇರುತ್ತೆ, ನಮ್ಮ ತ್ವಚಕ್ಕೂ ಅದೇ ಥರ ದಾಹ ಆಗುತ್ತೆ. ನಾವೇನೋ ನೀರು ಕುಡಿತೀವಿ, ಆದರೆ ತ್ವಚಕ್ಕೆ ಏನು ಬೇಕಾಗಿರುತ್ತೆ ಅದನ್ನು ನಾವು ನೀಡುವುದಿಲ್ಲ. ಅದಕ್ಕೆ ಬರಬೇಕಾದ್ರೆ ಬಯಲಿಂದ ಒಂದು ಗಿಡನ ತೊಗೊಂಡು ಬಂದು ಇದನ್ನು ಈ ಥರ ಕತ್ತರಿಸಿ ಎಲ್ಲೆಲ್ಲಿ ಬಿಸಿಲು ತಾಗಿದೆಯೋ ಅಲ್ಲೆಲ್ಲ ನಾವು ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ಬಿಸಿಲಿಂದ ಆ ತ್ವಚಕ್ಕೆ ಆಗುವಂಥ ಡ್ಯಾಮೇಜನ್ನು ನಾವು ತಡೆಗಟ್ಟಬಹುದು. ಈ ಲೋಳೆ ಸರನ ಹೆಚ್ಚಾಗಿ ಬಳಸೋಕೆ ಶುರು ಮಾಡಬೇಕು. ಹಂಗೆ ನಮ್ಮ ಅಕ್ಕಪಕ್ಕ ಇರೋ ಸುಮಾರು ಪದಾರ್ಥಗಳನ್ನ ನಾವು ಗಮನಿಸೋದೇ ಇಲ್ಲ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಸುತ್ತಮುತ್ತನೇ ಬೆಳೆದಿರೋ ಹುಡುಗಿರು ನಾವೆಂಗೆ ಮುಂದೆ ಬಂದೋ ಅಂತ ಹೇಳ್ಕೋಬೇಕು ಅಂತ ಅನ್ಕೊಂಡು ಬಂದವ್ರೆ, ಅವ್ರು ಯಾರು, ಅವ್ರು ಏನು ಹೇಳೋರು ಅಂತ ನೋಡ್ಕೊ ಬರವಾ. ನನ್ನ ಹೆಸರು ರಾಧಾ ಅಂತ, ನಾನು ಅತ್ತಿಗುಪ್ಪೆ ನಮ್ಮ ಮಾಹಿತಿ ಕೇಂದ್ರದಲ್ಲಿ ಸಖಿಯ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸೌಮ್ಯ ಅಂತ, ನಾನು ಹುಣಸೂರು ತಾಲೂಕು ಮಾಹಿತಿ ಕೇಂದ್ರದಲ್ಲಿ ಸಖಿಯಾಗಿ ಕೆಲಸ ಮಾಡ್ತಿದ್ದೀನಿ. ನನ್ನ ಹೆಸರು ಸರಸ್ವತಿ ಅಂತ, ನಾನು ಹೊಸ್ವರಂಚಿ ನಮ್ಮ ಮಾಹಿತಿ ಕೇಂದ್ರದ ಸಖಿಯಾಗಿ ಕೆಲಸ ಮಾಡ್ತಿದ್ದೀನಿ. ನನ್ನ ಹೆಸರು ಸವಿತಾ ಅಂತ, ಮುಳ್ಳೂರು ನಮ್ಮ ಮಾಹಿತಿ ಕೇಂದ್ರದಲ್ಲಿ ಸಖಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು ಇಲ್ಲಿ ಪರಿಚಯ ಊರು ಗ್ರಾಮ ಪರಿಚಯ ನಂಗೆ ಏನಿರಲಿಲ್ಲ. ಅತ್ತೆ ಸಂಘದಲ್ಲಿದ್ದರು, ಅತ್ತೆಯವರು ಈ ಥರ ಕೆಲಸ ಐತೆ ಹೋಗಿ ಮಾಡ್ತೀಯ ಅಂತ ಒಂದು ಇದರಿಂದ ನನ್ನನ್ನು ಮಾತಾಡಿಸಿ ಕೇಳಿದ್ರು. ಅಂದರೆ ಮನೆ ಒಳಗಡೆನೇ ಇದ್ದರೆ ನೀನು ಏನೂ ಮಾಡೋಕ್ಕಾಗಲ್ಲ, ಹೊರಗಡೆ ಹೋದ್ರೇ ಕಲಿಯೋಕ್ಕಾಗೋದು ಅನ್ನೋ ಥರ ಅತ್ತೆ ಸಪೋರ್ಟ್ ಇತ್ತು. ಅದರಿಂದ ಈ ಸಂಘಗಳು ಸಪೋರ್ಟ್ ಇತ್ತು, ಅದರಿಂದ ಇಲ್ಲಿಗೆ ಬರೋಕ್ಕೆ ಅವಕಾಶ ಆಯಿತು. ಸಖಿ ಅಂದರೆ ಗೆಳತಿ ಅಂದರೆ ಇಲ್ಲಿ ಕೆಲಸಗಳು. ನಾವು ಎಷ್ಟು ಇಲಾಖೆಗಳೈತೆ ಅಂದರೆ ನಮ್ಮ ತಾಲೂಕಿಗೆ ಬರೋವಂಥ ಇಲಾಖೆಗಳ ಮಾಹಿತಿಗಳನ್ನ ತಂದು ಜನಗಳಿಗೆ ಹಂಚೋದು, ಗರ್ಭಿಣಿಯರಿಗೆಲ್ಲ ಏನೇನು ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಬರ್ತೀನಿ. ಮತ್ತು ಸಂಘ ಸಭೆಗಳಿಗೆಲ್ಲ ಬಂದು ಅವ್ರಿಗೆ ಮಾಹಿತಿ ಹಂಚ್ತೀವಿ, ಅವ್ರು ಉಳಿತಾಯ ಮಾಡೋತ್ತೆ ಟೈಮಲ್ಲಿ. ನಾವು ಗುಂಪಲ್ಲಿ ಮಾಹಿತಿ ಹಂಚ್ತೀವಿ, ಮಾಹಿತಿ ಹಂಚ್ಬೇಕಾದ್ರೆ ಯಾರೋ ಒಬ್ಬರು ಅಂದರೆ ಹುಡುಗರುಗಳು ಇದ್ದೇ ಇರ್ತಾರೆ, ಆಗ ಅವರು ಏನು ಮಾಹಿತಿ ಹಂಚ್ತಾರೆ, ಏನು ಮೇಡಮ್ ಹಂಗೆ ಹಿಂಗೆ ಅಂತ ರೇಗಿಸ್ಬೋದು. ಆಗ ಅಲ್ಲೆಲ್ಲ ಒಂದು ಸ್ವಲ್ಪ ಸಂಘ ಮಹಿಳೆಯರಿಗೆ ಹೇಳ್ಕೊಂಡು ನಾವು ನಿಭಾಯಿಸ್ಕೊ ಬರೋಷ್ಟು
ಶಕ್ತಿ ಇರಬೇಕು. ಆಗ ಅಯ್ಯೋ ಹಿಂಗೆ ರೇಗಿಸಿದ್ರು ನಮ್ಮನ್ನ, ಹಿಂಗೆ ರೇಗಿಸ್ಕೊಂಡು ಮಾತಾಡ್ತಾರೆ, ನಾವು ಹೋಗೋಕ್ಕೆ ಹಿಂಗೆ ಕಷ್ಟ ಆಯ್ತದೆ ಅನ್ನೋ ಥರದ್ದೆಲ್ಲ ಇರ್ತದೆ. ಮನೆಗಳಲ್ಲಾದರೂ ಅಷ್ಟೇ, ಈಗ ಬೆಳಗ್ಗೆ ಬರ್ತೀವಿ ಬೇಗ ಅಷ್ಟು ಬೇಗ ಹೋಯ್ತೀರಿ, ಆಮೇಲೆ ಸಂಜೆ ಹೋಗೋದು ಲೇಟ್ ಆಗ್ಬೋದು, ಈ ಥರದ್ದು ನಾವೆಲ್ಲರೂ ಮೀಟಿಂಗ್ಗಳಿಗೆಲ್ಲ ಹೋಗಬೇಕಾಗುತ್ತೆ. ಆಗ ಎಷ್ಟೊಂದು ಮೀಟಿಂಗ್ಗಳಿಗೆ ಹೋಯ್ತೀರಿ ಏನು ಅಂತೆಲ್ಲ ಕೇಳ್ತಾರೆ. ಇಲ್ಲಿವರೆಗೆ ನಾವು ಏನು ಪರಿಹಾರ ಕಂಡ್ಕೊಂಡಿವಿ ಅಂದರೆ, ಆ ಥರ ಸಮಸ್ಯೆಗಳು ಬಂದರೆ ಈಗ ಮೀಟಿಂಗ್ ಎಲ್ಲಿರ್ತದೆ ಏನು ಅನ್ನೋ ಥರದನ್ನ ಅವ್ರಿಗೂ ಕ್ಲಿಯರಾಗಿ ನಾವು ಮಾಡೋ ಕೆಲಸದ ಬಗ್ಗೆ ಅರ್ಥವಾಗಿ ಅವ್ರಿಗೆ ಹೇಳಿದ್ರೆ, ಓ ಇಂಥತ್ತಕ್ ಮೀಟಿಂಗ್ ಹೋಗೋರೆ ಅನ್ನೋ ಥರದ್ದು ಅವ್ರಿಗೂ ಅರ್ಥ ಆಯ್ತದೆ. ನನ್ನ ಹೆಸರು ವಿನೋದ ಅಂತ, ನಾನು ತುಮಸೋಗೆ ಮಾಹಿತಿ ಕೇಂದ್ರ ಸಖಿಯಾಗಿ 1 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಸಾಮಾನ್ಯವಾಗಿ ನಾನು ಅಂಗನವಾಡಿಗೆ ಅಂತ ಹೋಯ್ತಿದ್ದೆ ಡೈಲಿ. ಆಗ ಅಂಗನವಾಡಿ ಟೀಚರವರು ಗ್ರಾಮ ಪಂಚಾಯತಿಲಿ ಈ ರೀತಿ ಒಂದು ಕೆಲಸ ಖಾಲಿ ಇದೆ ನೋಡಿ ಮಾಡಿ ಅಂತ ಹೇಳಿದ್ರು. ನನಗೂ ಖುಷಿ ಆಯಿತು ಮಾಡಬೇಕು ಅಂತ, ಅದಕ್ಕೆ ಸೇರಿಕೊಂಡೆ. ನನ್ನ ಹೆಸರು ಗೌರಿ ಅಂತ, ಕೋಟೆ ತಾಲೂಕಲ್ಲಿ ಮಾಹಿತಿ ಕೇಂದ್ರದಲ್ಲಿ ಸಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಗೀತಾ, ನಾನು ಕಾಳಿಹುಂಡಿಯಲ್ಲಿ ನಮ್ಮ ಮಾಹಿತಿ ಕೇಂದ್ರದ ಸಖಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕೆಲಸದ ಬಗ್ಗೆ ತುಂಬ ಖುಷಿ ಪಡ್ತಾರೆ ಅಂದರೆ, ಜನ ಎಷ್ಟು ನನ್ನ ಮಗಳನ್ನ ಗುರುತಿಸ್ತಾರೆ, ಒಂದು ಒಬ್ಬ ಅಧಿಕಾರಿ ಗುರುತಿಸೋಂಗೆ ನನ್ನ ಮಗಳನ್ನ ಗುರುತಿಸ್ತಾರಲ್ಲ, ಜನ ಕೇಳ್ಕೊಂಡು ಬರ್ತಾರಲ್ಲ ಮಾಹಿತಿಗಳನ್ನ, 4 ಜನಕ್ಕೆ ಉಪಯೋಗ ಮಾಡ್ತಾಳಲ್ಲ ಅಂತ ನಮ್ಮ ಮನೇಲಿ ಖುಷಿ ಪಡ್ತಾರೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಗಳೈತಲ್ಲ, ಇದ್ರ ಬಗ್ಗೆ ಎಲ್ಲ ನಾನು ಹೇಳಿದೆ, ಮತ್ತು ನಮ್ಮ ಮನೆಯಲ್ಲೂ ಮಾಡಿಸ್ಕೊಂಡ್ರು, ಇದರಿಂದೆಲ್ಲ ಖುಷಿ ಪಡ್ತಾರೆ. ಯಾಕೆಂದರೆ ಜನ ನಮ್ಗಳ ಜೊತೆ ನಾವಂದರೆ ಒಂದು ಒಳ್ಳೆ ಕೆಲಸ ಮಾಡ್ತಿದ್ವಿ, ಅವ್ರಿಗೆ ಏನು ಸಿಗಬೇಕು ಮಾಹಿತಿ, ಅದನ್ನು ಯೋಜನೆ ಏನು ಸಿಗಬೇಕು ಅದನ್ನು ನಾವು ಒದಗಿಸ್ತಿದ್ದೀವಲ್ಲ, ಅದರಿಂದ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ. ಕೆಲಸಕ್ಕೆ ಬರ್ತಾ ಇರೋದ್ರಿಂದ ಇವಾಗ ನನ್ನ ತುಂಬ ಗೌರವದಿಂದ, ನನ್ನ ಮಗಳು ಕೆಲ್ಸಕ್ಕೆ ಹೋಗ್ತಾಳೆ, ನನ್ನ ಮಗಳು ದುಡಿತಾಳೆ, ಹೆಂಗೋ ಅಲ್ಪ ಸ್ವಲ್ಪ ಸಂಬಳನಾದರೂ ತಂದುಕೊಡ್ತಾಳೆ ಅಂತಾರೆ. ಮನೇಲಿ ಈಗ ಏನು ಹೇಳ್ತಿದ್ದಾರೆ ಅಂದರೆ, ಪರವಾಗಿಲ್ಲ ಹೊರಗಡೆ ಹೋಗ್ತಿದ್ದಾಳೆ, ಕೆಲವಷ್ಟು ಜನರ ನಾಲೆಡ್ಜ್ ಬಗ್ಗೆ ತಿಳ್ಕೊತಿದ್ದಾಳೆ, ಮತ್ತು ಕಂಪ್ಯೂಟರ್ ಗೊತ್ತಿರಲಿಲ್ಲ ಕಲಿತಿದ್ದಾಳೆ, ಅವಳ ಕಾಲ ಮೇಲೆ ಅವ್ನು ನಿಂತ್ಕೊಂಡಿದ್ದಾಳೆ, ಮುಂದೆ ಏನಾದರೂ ಹೋಗಿ ಅವಳು ದುಡ್ದು ಆಗ್ತಾಳೆ, ಮುಂದೆ ಏನೋ ಸಮಸ್ಯೆ ಬಂದರೂ ಕೂಡ ಎದುರಿಸೋಂಥ ಶಕ್ತಿ ಕೂಡ ಅವಳಲ್ಲಿ ಮುಂದೆ ಈ ಥರ ಹೋಗೋದ್ರಿಂದ ಬೆಳೀತದೆ ಅಂತ ನಮ್ಮ ಮನೇಲಿ ಹೇಳ್ತಿದ್ದಾರೆ. ಮನೆಯಲ್ಲಿ ಗೌರವವಾಗಿ ಕಾಣ್ತಾರೆ, ಎನ್ಕರೇಜ್ ಮಾಡ್ತಾರೆ ಯಾವುದೇ ಕೆಲಸ ಆದ್ರೂ. ನಮ್ಮಲ್ಲಿ ಇವಾಗ ಏನೇ ಒಂದು ಕೇಳಬೇಕು ಅಂತ ಅಂದ್ರೂ ನನಗೆ ಫೋನ್ ಮಾಡ್ತಾರೆ. ನಮ್ಮ ಕೆಲಸ ನೋಡಿ ಖುಷಿ ಪಡ್ತಾರೆ. ಹೊರಗಡೆ ಹೋಗಿ ಅಂದರೆ ಎಲ್ಲರ ಜೊತೆನೂ ಬೆರೆತು ಏನೇ ಸಮಸ್ಯೆ ಇದ್ರೂ ಮರೆತ್ಕೊಂಡು ಅಲ್ಲಿ ಕೆಲಸ ಮಾಡಿಬಿಟ್ಟು ಬರ್ತಾರೆ ಅನ್ನೋ ಒಂದು ಖುಷಿ ಇರ್ತದೆ. ನಾನು ಹೆಂಗೆ ಗುರುತಿಸ್ಕೋಬೇಕು ಅಂತ ಅಂದಿದ್ದೀನಿ ಅಂದರೆ, ಜನಗಳು ರಾಧನ ಹತ್ರ ಏನೇ ಒಂದು ಮಾಹಿತಿ ಆದ್ರೂ ಗೊತ್ತಾಗುತ್ತೆ ನಮಗೆ, ಬೇಗ ಗೊತ್ತಾಗುತ್ತೆ, ಏನೇ ಸಮಸ್ಯೆಗಳಿದ್ರೂ ಹೇಳ್ಕೊಂಡ್ರೆ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅನ್ನೋ ಥರದ್ರಲ್ಲಿ ನಾನು ಗುರುತಿಸ್ಕೋಬೇಕು ಅಂತ ಇಷ್ಟ. ಈಗ 1 ವರ್ಷದಲ್ಲೇ ಆದಷ್ಟು ನಾನು ಏನಾದ್ರು ಹೊರಗಡೆ ಹೋಯ್ತಿದ್ರೆ ಪರಿಚಯ ಎಲ್ಲ ಪರಿಚಯ ಇರೋದ್ರಿಂದ ತಿಂಡಿ ಐತಾ ಮೇಡಮ್, ಕಾಫಿ ಐತಾ ಮೇಡಮ್, ಆಮೇಲೆ ಏನಾದ್ರು ಒಂದು ಗೊತ್ತಾಗ್ದೋದ್ರೂ ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಕೇಳ್ತಾರೆ. ಈಗ ಅದು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆದರೆ ಇನ್ನೂ ಖುಷಿ ಆಗುತ್ತೆ. ನಮಗೂ ಕೂಡ ಸೌಲಭ್ಯಗಳನ್ನ ಪಡ್ಕೊಂಡಿದ್ದೀವಿ ಅಂತ ಕೂಡ ಜನಗಳಲ್ಲಿ ನಮಗೆ ಪ್ರೀತಿ ವಿಶ್ವಾಸ ಇರುತ್ತೆ. ತುಂಬ ಜನಗಳಿಗೆ ಅನುಕೂಲಗಳ ಆಗ ರೀತಿನ ಬೆಳಿಬೇಕು ಅನ್ನೋ ರೀತಿ ಅಂತ ಅಂದ್ಕೊಂಡಿರೋದು. ಮುಂದೆ ಇನ್ನೂ ಅಂದರೆ ಬೇರೆ ಹಳ್ಳಿಗಳಲ್ಲಿ ಹೋಗಿ ನಾನು ಇವರು ಇಂಥ ಕೆಲಸ ಮಾಡ್ತಿದ್ರು ಅನ್ನೋ ರೀತಿ ನಾನು ಅವ್ರನ್ನ ಗುರುತಿಸ್ಕೋಬೇಕು ಅನ್ನೋದು ನನಗೆ ಆಸೆ ಐತೆ. ಅಂದರೆ ನೀವು ಮನೇಲೇ ಇದ್ಕೊಂಡು ಆ ಸಮಯಗಳನ್ನ ನಾವು ತಿಳ್ಕೊಬೇಕಾದಂಥ ವಯಸ್ಸಲ್ಲಿ ನಾವು ಮನೇಲೇ ಇರೋದು ಒಳ್ಳೆಯದಲ್ಲ. ಅದರಿಂದ ನೀವು ಹೊರಗಡೆ ಬಂದು ಅಂದರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ನೀವು ಒಂದು ತರಬೇತಿಗಳನ್ನ ಪಡ್ಕೊಳ್ಳೋದು ಮತ್ತು ಕೆಲಸಕ್ಕೆ ಹೋಗೋಂಥದ್ದು ಅದನ್ನು ಮಾಡಿದ್ರೆ ನಾವು ಜೀವನದಲ್ಲಿ ಮುಂದೆ ಬರ್ಬೋದು. ಅಂದರೆ ಅತ್ತೆ ತಂದೆ ತಾಯಿ ಅವರು ಸಪೋರ್ಟ್ ತೊಗೊಂಡು ನಾನು ಹೊರಗಡೆ ಹೋಗಿ ಧೈರ್ಯವಾಗಿ ಒಬ್ಬ ವ್ಯಕ್ತಿ ಜೊತೆಯಾಗಿರಲಿ ಒಬ್ಬ ಅಧಿಕಾರಿ ಜೊತೆಯಾಗಲಿ ಮಾತಾಡಬಲ್ಲೆ ಅನ್ನೋ ರೀತಿ ನಾವು ಅದು ಧೈರ್ಯ ತೊಗೊಂಡು ಹೊರಗಡೆ ಬಂದು ಮಾಡಬೇಕು ಅನ್ನೋದು ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಸ್ಯೆ ಬಂದರೆ ಯಾವ ರೀತಿ ಪರಿಹರಿಸ್ಬೋದು ಅನ್ನೋ ಥರದ್ದೆಲ್ಲ ನಾವು ಜನಗಳ ಮಧ್ಯೆ ಸಮಾಜದಲ್ಲಿ ಹೊರಗಡೆ ಎಲ್ಲ ಓಡಾಡೋದ್ರಿಂದ ಕೆಲಸ ಮಾಡೋದ್ರಿಂದ ತಿಳ್ಕೊಳ್ಳೋದ್ರಿಂದ ನಾವು ಏನೇ ಬಂದರೂ ಕೂಡ ಎದುರಿಸೋಂಥ ಧೈರ್ಯನೂ ಬೆಳೀತೆ, ಶಕ್ತಿನೂ ಬೆಳೀತೆ, ಸಾಮರ್ಥ್ಯ ಎಲ್ಲ ಇರುತ್ತೆ. ಈಗ ಓದಿಸಿದ್ರೆ ಈಗ ಅವ್ರಿಗೆ ಮುಂದೆ ಉಪಯೋಗ, ಎಲ್ಲಾದರೂ ಕೆಲಸಕ್ಕೆ ಸೇರ್ಕೋಬೋದು, ಮತ್ತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೋದು, ಅಂದರೆ ಅವ್ರು ಓದಿದಷ್ಟೇ ಅವ್ರಿಗೆ ಒಳ್ಳೆಯದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಇಷ್ಟೇ ಮುಗೀತು ಅಂತ ಮನೇಲಿ ಕೂರೋದು ಬೇಡ ಅನ್ಸುತ್ತೆ. ಹೊರಗಡೆ ಬಂದು ನಾವು ಸಾಧನೆ ಮಾಡಿ ಏನಾದರೂ ಒಂದು ಕೆಲಸ ಮಾಡಿ ಜನ ಕೈಲಿ ಗುರುತಿಸ್ಕೊಂಡು ನಾವು ಏನಾದ್ರೂ ಒಂದು ಸಾಧನೆ ಮಾಡಲೇಬೇಕು, ನಮ್ಮ ಜೀವನ ನಾವು ರೂಪಿಸ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸಖಿ ಅನ್ನೋ ಹೆಸರಿಗೆ ತಕ್ಕನಾಗೆ ಗೆಳ್ತೀನಿ ಬಿಡ್ರವ ನೀವು. ಹೆಣ್ಮಕ್ಳು ಈ ತರ ಬೆಳಿಬೇಕು, ಬೇರೆಯವ್ರಿಗೂ ಮಾದರಿಯಾಗಿ ಮನೆಗೂ ಆಧಾರ ಆಗ್ಬೋದು. ಇಷ್ಟೆಲ್ಲ ಸಾಧನೆ ಮಾಡಿರೋ ಎಲ್ರಿಗೂ ನಾನೊಂದು ಪದ ಆಡ್ಬಿಡ್ತೀನಿ ಅಂತ ನಮ್ಮ ಪುಟ್ಟಿರಮ್ಮಕ್ಕ ಬಂದೈತೆ, ಬನ್ನಿ ನೋಡವ. ನನ್ನ ಹೆಸರು ಪುಟ್ಟಿರಮ್ಮ. ಯಾವಾಗಾದ್ರೂ ಖುಷಿ ಬಂದಾಗ ಆಡ್ತೀವಿ. ರಾಜಸೂಯ
ರಾಜಕ್ಕೆ ಸೂಯ್ಯ ಈ ಆಲಯಕ್ಕೆ ಕೆನ್ನೆ ಸರ ಕೇಳಮ್ಮ ಗಣತಿ ರಾಜ ಸೂವಯ್ಯ ನಾಟಿಯ ಕೊರುಗೆ ನಾಕು ಸುತ್ತಿನ ಸೀರೆ ಈ ತೆವಡೆಯ ಕೊರುಗೆ ತಾಡು ಬಾಳೆ ರಾಜ ಸೂವಯ್ಯ ಈ ಆಲಯಕ್ಕೆ ಕೆನ್ನೆ ಸರ ಕೇಳಮ್ಮ ಗೆಳತಿ ರಾಜ ಸೂವಯ್ಯ ನಾಟಿಯ ಕೊರುಗೆ ನಾಕು ಸುತ್ತಿನು ಸೀರೆ ಈ ಕೌಡೆಯ ಕೊರುಗೆ ತೋಡು ಬಾಳೆ ರಾಜ ಸೂವಯ್ಯ ತೌಡೆಯ ಕೊರುಗೆ ತೊಡು ಬಾಳೆ ಗಿಡು ಬಾಳೆ ಇವು ಕೇವುಳೊರುಗೆ ಬೋಕ್ಲ ಗೆನ್ನೆ ರಾಜ ಸೂವಯ್ಯ ಒಕ್ಕೆ ಉಳೊರುಗೆ ಬುಕ್ಕುಲ್ ಗೆನ್ನೆ ಗಿಕ್ಕುಲ್ ಗೆನ್ನೆ ಈ ಪೈರಾವಡಿಯವ್ರಿಗೆ ಕಾ ಮಾಲೆ ರಾಜ ಸೂವಯ್ಯ ರಾಜ ಸೂವಯ್ಯ ರಾಜ ಕಿಸುವಯ್ಯ ಈ ಆಲಯಕ್ಕೆ ಕೆನ್ನೆ ಸರ ಕೇಳಮ್ಮ ಗೆಳತಿ ರಾಜ ಸೂವಯ್ಯ ನನ್ನ ಸಂಗಾತಿ ಬೆನ್ನು ಮೇಲೆಣ ಗಂಟು ಅವಳು ದೂರ ಹೋಗವಳೆ ಬೋರಲಿಲ್ಲ ರಾಜ ಸೂವಯ್ಯ ಸಂಗಾತಿ ಬಾರೆ ಸಾದಿ ನಿಂಬಿಯ ಅಣ್ಣೆ ನೀನು ಗುರುವೆ ಬಾರೋ ಬೇರಳಿಗೆ ರಾಜ ಸೂವಯ್ಯ ಉಂಗುರುವೆ ಬಾರೋ ಬೆರಳಿಗೆ ಸಂಗಾತಿ ನೀ ಮುತ್ತೇನಿ ಬಾರೆ ಕೋರಳಿಗೆ ರಾಜ ಸೂವಯ್ಯ ರಾಜ ಸೂವಯ್ಯ ರಾಜಕ್ಕೆ ಸೂವಯ್ಯ ಈ ಆಲಯಕ್ಕೆ ಕೆನ್ನ ಸಾರ ಕೇಳಮ್ಮ ಗೆಳತಿ ರಾಜ ಸೂವಯ್ಯ ಈ ಆಲಯಕ್ಕೆ ಕೆನ್ನೆ ಸಾರ ಕೇಳಮ್ಮ ಗೆಳತಿ ರಾಜ ಸೂವಯ್ಯ ಈ ಆಲಯಕ್ಕೆ ಕೆನ್ನೆ ಸಾರ ಕೇಳಮ್ಮ ಗೆಳತಿ ರಾಜ ಸೂವಯ್ಯ ನಮ್ಮ ಅಕ್ಕಂದ್ರು ಪದ ಅಂದ್ರೆ ಪದನೇ ಕಂಡ್ರಕ್ಕ ಇವನ್ನೆಲ್ಲ ಒಂದ್ ಸಿಡಿ ಮಾಡಿ ಫಿಲಂ ಕ್ಯಾಸೆಟ್ ತರ ಮಾಡ್ಬೇಕು ಕಂಡ್ರಕ್ಕ ಈಗ ಪ್ರಕ್ರಿಯೆ ಸಂಸ್ಥೆಯವರು ಕಳೆದ ತಿಂಗಳಲ್ಲಿ ಏನೇನ್ ಮಾಡವ್ರೆ ಅಂತ ನಮ್ ಜೊತೆ ಹಂಚ್ಕತಾರಂತೆ ಬನ್ರಕ್ಕ ಅದನ್ನು ನೋಡ್ಕ ಬಂದ್ಬಿಡವ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ಹಾಗೂ ಇಟ್ನಾ ಪಂಚಾಯತಿ ವತಿಯಿಂದ ಆಗಸ್ಟ್ ತಿಂಗಳ 16ನೇ ತಾರೀಕಿನಂದು HD ಕೋಟೆ ತಾಲೂಕಿನ ಇಟ್ನಾ ಗ್ರಾಮದಲ್ಲಿ ಶೌಚಾಲಯದ ಬಗ್ಗೆ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಇಟ್ನಾ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಸಿದ್ದಮ್ಮ, ಉಪಾಧ್ಯಕ್ಷರಾದ ಶ್ರೀಮತಿ ದೇವಾಲಮ್ಮ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಶ್ರೀ ಸುಂದರಮೂರ್ತಿ ಮತ್ತು ಪಂಚಾಯತಿಯ ಎಲ್ಲ ಸದಸ್ಯರು, ಆಶಾ ಕಾರ್ಯಕರ್ತೆಯರು, ಸಂಘ ಮಹಿಳೆಯರು, ಗ್ರಾಮದ ಮುಖಂಡರು ಹಾಗೂ ಯುವಕರು ಭಾಗವಹಿಸಿದ್ದರು. ಆಗಮಿಸಿದ ಎಲ್ಲರಿಗೂ ತುಮ್ಸೋಗೆ ಮಾಹಿತಿ ಕೇಂದ್ರದ ಸಖಿ ವಿನೋದ ಸ್ವಾಗತ ಕೋರಿದರು. GPS ಮೂಲಕ ಗ್ರಾಮದ ಸರ್ವೆ ಮಾಡಿದ್ದು ಅದರಲ್ಲಿ ಬೆಳಕಿಗೆ ಬಂದ ಅಂಶಗಳನ್ನು ಎಲ್ಲರ ಸಮ್ಮುಖದಲ್ಲಿ ಹಂಚಿಕೊಳ್ಳಲಾಯಿತು. ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಬಯಲುಮಲ ವಿಸರ್ಜನೆಯಿಂದ ಆಗುವ ತೊಂದರೆಗಳ ಬಗ್ಗೆ ತಿಳಿಸಿ ಶೌಚಾಲಯ ನಿರ್ಮಿಸಲು ಮತ್ತು ಉಪಯೋಗಿಸಲು ಪ್ರೇರೇಪಿಸಲಾಯಿತು. ಈ ಸಂದರ್ಭದಲ್ಲಿ ಪಂಚಾಯತಿ ಚುನಾಯಿತ ಪ್ರತಿನಿಧಿಯೊಬ್ಬರು ತಮ್ಮ ಅನಿಸಿಕೆ ಹಂಚಿಕೊಂಡರು. ಮನಪದ್ದಲ್ಲಿ ಇದ್ರೆ ಹಂಗೆ ಕಾಲಿಸ್ಕೊಂಡು ಅದು ಇದು ಅಂತ ಅನ್ಕೋತಾರೆ. ಅದು ಗ್ಯಾಸ್ ಪೈಪ್ ಅಂದ್ರೆ ಸಮಸ್ಯೆ ಏನ್ ಸಮಸ್ಯೆ ಇರಲ್ಲ. ರೋಡ್ ಅಲ್ಲಿ ಕುಂತ್ಕೊಳ್ಳೋದು, ಜನಗಳು ಗಂಡಸ್ಗಳು ಅವರು ಇವರು ಎಲ್ಲ ತಿರ್ಗಾಡೋದು, ತಿರ್ಗಾಡಾಗ ಇತ್ತಿಂದ ಓ ಹತ್ತ ಹೋದಿತ್ತ ಹೋದ ಅವೆಲ್ಲ ಸಮಸ್ಯೆ, ನೂರಿಟ್ಟು ಸಮಸ್ಯೆ ಆಯ್ತದ. ಅದಕ್ಕೋಸ್ಕರ ಫಸ್ಟ್ ಮಹಿಳೆಯರು, ಈ ಸಂಘದವರೆಲ್ಲ ಮಹಿಳೆಯರು ಎಲ್ಲ ಪ್ರತಿಯೊಬ್ಬರು ಬುದ್ಧಿವಂತರಾಗಬೇಕು. ಫಸ್ಟ್ ಒಂದು ಅರಡಿ ಜಾಗ ಸಾಕು ಮನೇಲಿ ಹೇಳ್ಬೇಕು ಗಂಡಸ್ಗಳಿಗೆ, ನಾವು ಹೊರಗಡೆ ಹೋಗಲ್ಲ, ನಮ್ಗೆ ತಗಸ್ಕೊಂಡು ಕಳಿಸ್ಲೇಬೇಕು ಅಂತ. ಯಾವ ಯಾವತ್ತೇ ದುಡ್ಡು ವೇಸ್ಟ್ ಮಾಡ್ತಿರ್ತಾರೆ. ಒಂದು ಟಿವಿ ಬೇಕಂದ್ರೆ ಇವತ್ತೇ ತಂದು ಬಿಡ್ತಾರೆ, ಒಂದು ಬೀರ್ ಬೇಕಂದ್ರೆ ಇವತ್ತೇ ತಂದು ಬಿಡ್ತಾರೆ. ಆದರೆ ತಗಸ್ಕೊಂಡು ಕಳಿಸ್ಬೇಕು ಅನ್ನೋ ಉದ್ದೇಶ ಒಬ್ಬರಿಗೂ ಇಲ್ಲ. ಆ ಭಾವನೆಯನ್ನು ಬೆಳೆಸಬೇಕು. ನಂತರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಶ್ರೀ ಸುಂದರಮೂರ್ತಿಯವರು ಶೌಚಾಲಯ ಕಟ್ಟಿಸುವ ವಿಧಾನ ಮತ್ತು ಅದರ ಬಿಲ್ ಪಾವತಿಯಾಗುವ ಬಗ್ಗೆ ತಿಳಿಸಿಕೊಟ್ಟರು. ಗ್ರಾಮದ ಆಶಾ ಕಾರ್ಯಕರ್ತೆ ಶ್ರೀಮತಿ ವಿಶಾಲಾಕ್ಷಿ ಅವರು ಮಾತನಾಡಿ, ನಾವು ಮನೆ ಮನೆ ಭೇಟಿ ಮಾಡಿ ಶೌಚಾಲಯದ ಬಗ್ಗೆ ಅರಿವು ಮೂಡಿಸುತ್ತಿದ್ದೇವೆ. ಇದರಿಂದಾಗಿ ಗ್ರಾಮದಲ್ಲಿ ಇದುವರೆಗೆ 20 ಜನ ಅರ್ಜಿ ಸಲ್ಲಿಸಿರುವ ಬಗ್ಗೆ ತಿಳಿಸಿದರು. ಕಾರ್ಯಕ್ರಮದಿಂದ ಪ್ರೇರೇಪಿತರಾದ 4 ಕುಟುಂಬದ ಸದಸ್ಯರು ಮೂಲ ದಾಖಲಾತಿಯೊಂದಿಗೆ ಪಂಚಾಯತಿಗೆ ಬಂದು ಶೌಚಾಲಯಕ್ಕೆ ಅರ್ಜಿ ಸಲ್ಲಿಸಿದರು. ಇವತ್ತಿಷ್ಟೆಲ್ಲ ನೋಡಿದ ಮೇಲೆ ನಮ್ಗೆ ಏನನ್ನಿಸ್ತು? ನಾವೇನಾದ್ರೂ ನೋಡು ಸಖಿಲಿ ಬರ್ತೀವಿ ಅನ್ನಂಗಿದ್ರೆ ಬರ್ಬೋದು ಕಣ್ರಕ್ಕ. ಈ ತಿಂಗಳು ನೋಡು ಸಖಿ ಇಲ್ಲೂ ಮುಗೀತು ಕಣ್ರಕ್ಕ, ಬರೋಣ. ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್,
ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ, ನಮ್ಮೊಂದಿಗೆ ಡಾಕ್ಟರ್ ಎಚ್ಆರ್ ಮಣಿಕರ್ಣಿಕಾ ಮೈಸೂರು, ಡಾಕ್ಟರ್ ರೇಷ್ಮಾ ಶಾಹಿನ್ ಮೈಸೂರು, ಪುಟ್ಟಿರಮ್ಮ ಬೋರೇಗೌಡನ ಕೊಪ್ಪಲು, ನಮ್ಮ ಮಾಹಿತಿ ಕೇಂದ್ರದ ಸಖಿಯರಾದ ಸೌಮ್ಯ ಉಣಸೂರು, ಗೌರಿ ಹೆಗ್ಗಡದೇವನಕೋಟೆ, ಸರಸ್ವತಿ ಹೊಸವಾರಂಚಿ, ಗೀತಾ ಕಾಳಿಹುಂಡಿ, ವಿನೋದ ತುಂಬಸೋಗೆ, ರಾಧಾ ಅತ್ತಿಗುಪ್ಪೆ, ಸವಿತಾ ಮುಳ್ಳೂರು. ಧನ್ಯವಾದಗಳು.